ಹಲೋ ಸ್ಟೂಡೆಂಟ್ಸ್, ಸೊ ನಾವು ಇವತ್ತಿನ ಕ್ಲಾಸ್ನಲ್ಲಿ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಬರುವಂತ ಮೈ ಬ್ರದರ್ ಸ್ಟೋರಿನ ನೋಡೋಣ. ಸೊ ಈ ಮೈ ಬ್ರದರ್ ಸ್ಟೋರಿನ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಕೇಳಿದ್ರೆ ಏನೇನು ನೀವು ಆನ್ಸರ್ ಬರೀಬೇಕು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲು ಬರೆದವ್ರ ಹೆಸರನ್ನ ಬರಿತೀವಿ, ಲೇಖಕರ ಪರಿಚಯವನ್ನು ಮಾಡ್ತೀವಿ ಆನ್ಸರ್ ನಲ್ಲಿ. ಮೈ ಬ್ರದರ್ ಸ್ಟೋರಿ ವಾಸ್ ರಿಟನ್ ಬೈ ನೋರಾ ಬ್ರೂಕ್. ಸೊ ಈ ಸ್ಟೋರಿನ ಬರೆದವ್ರ ಹೆಸರು ನೋರಾ ಬ್ರೂಕ್. ದ ಸ್ಟೋರಿ ಈಸ್ ಅಬೌಟ್ ಎ 12 ಇಯರ್ ಓಲ್ಡ್ ಬ್ರೇವ್ ಬಾಯ್ ಶೇರ್ ಸಿಂಗ್. ಸೊ ಈ ಕತೆ ಯಾರ ಮೇಲಿದೆ ಅಂದ್ರೆ 12 ವರ್ಷದ ಒಬ್ಬ ಸಾಹಸಿ ಬಾಲಕನ ಬಗ್ಗೆ ಇದೆ. ಅವನ ಹೆಸರು ಶೇರ್ ಸಿಂಗ್, ಹೂ ಲಿವ್ಡ್ ಇನ್ ಲಾಡ್ವಾನಿ ವಿಲೇಜ್. ಸೊ ಅವನು ಇರ್ತಿದ್ದು ಲಾಡ್ವಾನಿ ವಿಲೇಜ್ ನಲ್ಲಿ. ಹಿಸ್ ಯಂಗರ್ ಬ್ರದರ್ ಕನ್ವರ್ ಹೂಸ್ ವಾಸ್ ಸಫರಿಂಗ್ ಫ್ರಮ್ ಸ್ಟಮಕ್ ಪೇನ್. ಸೊ ಅವನ ಯಂಗರ್ ಬ್ರದರ್ ಅಂದ್ರೆ ಅವನ ಸಣ್ಣ ತಮ್ಮ, ಅವನು ಸಫರಿಂಗ್ ಫ್ರಮ್ ಸ್ಟಮಕ್ ಪೇನ್, ಹೊಟ್ಟೆ ನೋವನ್ನು ಅನುಭವಿಸ್ತಿರ್ತಾನೆ, ಹೊಟ್ಟೆ ನೋವಿನ ಅನುಭವಿಸ್ತಿರ್ತಾನೆ. ಹಿಸ್ ಟೆಂಪರೇಚರ್ ವಾಸ್ ಮೋರ್ ದ್ಯಾನ್ ಯೂಸುವಲ್, ನಾರ್ಮಲ್ಗಿಂತ ಅತಿ ಹೆಚ್ಚು ಮೈ ಸುಡ್ತಿರುತ್ತೆ, ಒಂದು ಜ್ವರ ಬಂದಿರುತ್ತೆ. ಹಿಸ್ ಮದರ್ ಟೋಲ್ಡ್ ಶೇರ್ ಸಿಂಗ್, ಶೇರ್ ಸಿಂಗ್ ತಾಯಿ ಶೇರ್ ಸಿಂಗ್ಗೆ ಹೇಳ್ತಾಳೆ, ಹಿಸ್ ಬ್ರದರ್ ಶುಡ್ ಕ್ಯಾರಿಡ್ ಟು ಹಾಸ್ಪಿಟಲ್ ಆಟ್ ಕಾಲ್ಘಾಟ್. ಕಾಲ್ಘಾಟ್ನಲ್ಲಿರುವಂಥ ಹಾಸ್ಪಿಟಲ್ಗೆ ನಿಮ್ಮ ಅವನ ತಮ್ಮನ ಕರ್ಕೊಂಡು ಹೋಗಲೇಬೇಕು ಅಂಥೇಳಿ ಅವನ ತಾಯಿ ಅವನು ಹೇಳ್ತಾಳೆ. ಹರ್ ಮದರ್ ಹ್ಯಾಸ್ ಟು ಸ್ಟೇ, ಅವಳ ತಾಯಿ ಮಾತ್ರ ಮನೆಯಲ್ಲೇ ಉಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಇನ್ ಹೋಮ್ ಟು ಲುಕ್ ಔಟ್ ಕ್ಯಾಟಲ್ ಆ್ಯಂಡ್ ವರ್ಕ್ ಆನ್ ದ ಲ್ಯಾಂಡ್. ಸೊ ಅವ್ರ ಕಡೆ ಇರುವಂಥ ಜಮೀನಲ್ಲಿ ಅವಳು ಕೆಲಸ ಮಾಡಬೇಕಾಗಿರುತ್ತೆ, ಮತ್ತು ಅವ್ರಗಳಿರೋ ದನಕರಗಳನ್ನ ನೋಡ್ಕೊಳ್ಳೋ ಸಂಬಂಧ ಅವಳಿಗೆ ಮನೆಯಲ್ಲೇ ಉಳಿಯುವಂಥ ಪರಿಸ್ಥಿತಿ ಬರುತ್ತೆ, ಬಿಟ್ಟು ಹೋಗೋಕ್ಕಾಗಲ್ಲ. ಶೇರ್ ಸಿಂಗ್ ಮದರ್ ಮೇಡ್ ಎ ಸ್ಲಿಂಗ್ ಫ್ರಾಮ್ ಸಾರಿ. ಸೊ ಶೇರ್ ಸಿಂಗ್ ತಾಯಿ ಒಂದು ತನ್ನ ಕಡೆ ಇರುವಂಥ 2 ಸಾರಿಗಳಲ್ಲಿ 1 ಸಾರಿಲೇ ಒಂದು ಜೋಕಾಲಿ ಟೈಪ್ ಉಯ್ಯಾಲೆ ಟೈಪ್ ಅನ್ನು ಸ್ಲಿಂಗ್ ಅನ್ನು ರೆಡಿ ಮಾಡ್ತಾಳೆ. ರೆಡಿ ಮಾಡಿ ಅದರಲ್ಲಿ ಕುಣ್ವಾರನ ಮಲಗಿಸಿ ಇವನ ಹೆಗಲಿಗೆ ಕೊಡ್ತಾಳೆ ಶೇರ್ ಸಿಂಗ್ಗೆ. ಹಿ ಹ್ಯಾಸ್ ಟು ಕ್ರಾಸ್ ಫಾರೆಸ್ಟ್ ಆ್ಯಂಡ್ 2 ರಿವರ್ಸ್ ಫಾರ್ ಇನ್ ರಿವರ್ಸ್. ಅವನು ಆ ಕಾಲ್ಘಾಟ್ ಹಾಸ್ಪಿಟಲ್ನ ತಲುಪಬೇಕಂದ್ರೆ ಅವನಿರೋದು ವಿಲೇಜು, ಅದರಿಂದ ಟೌನ್ಗೆ ಬಂದು ಹಾಸ್ಪಿಟಲ್ ಅಂದರೆ ಒಂದು ಫಾರೆಸ್ಟ್, ಒಂದು ಅರಣ್ಯವನ್ನು ದಾಟಬೇಕು, 2 ನದಿಗಳನ್ನು ದಾಟಬೇಕಾಗಿದೆ. ಫಾರೆಸ್ಟ್ನಲ್ಲಿ ಮಂಕೀಸ್, ಟೈಗರ್, ಪ್ಯಾಂಥರ್, ಪಿಕಾಕ್ಸ್, ಬಿಯರ್ಸ್ ಆ್ಯಂಡ್ ಎಲಿಫೆಂಟ್ಸ್ಗಳಿವೆ. ಮಂಗಗಳಿವೆ, ಟೈಗರ್ ಹುಲಿಗಳಿವೆ, ಪ್ಯಾಂಥರ್ ಚಿರತೆ ಇದೆ, ಪಿಕಾಕ್ಸ್ ನವಿಲುಗಳಿವೆ, ಬಿಯರ್ಸ್ ಕರಡಿಗಳಿವೆ ಮತ್ತು ಆನೆಗಳಿವೆ. ಹಿ ಮೆಟ್ ಕೋಬ್ರಾ ಇನ್ ದ ಫಾರೆಸ್ಟ್ ಆ್ಯಂಡ್ ಎಲಿಫೆಂಟ್. ಹಿ ಅವ ಫಾರೆಸ್ಟ್ನ ಕ್ರಾಸ್ ಮಾಡುವಾಗ ಅವನು ಆನೆ ಮತ್ತು ಒಂದು ಕೋಬ್ರಾ, ಒಂದು ಹಾವನ್ನ ನೋಡ್ತಾನೆ. ಹಿ ಕ್ರಾಸ್ ದ ಫಸ್ಟ್ ರಿವರ್, ಮೊದಲನೇ ನದಿ ದಾಟುವಾಗ ಏನೇನಿತ್ತಂದ್ರೆ ಅದು ವಿಚ್ ವಾಟರ್ ವಾಸ್ ಐಸಿ ಕೋಲ್ಡ್, ಅದರ ನೀರು ಅತ್ಯಂತ ತಂಪಾಗಿರುತ್ತೆ ಮತ್ತು ವಾಸ್ಟ್ ಡೀಪ್ ಅತ್ಯಂತ ಆಳವಾದ ನೀರನ್ನು ಹೊಂದಿರುತ್ತೆ. ದ ಸೆಕೆಂಡ್ ರಿವರ್ ವಾಸ್ ಓವರ್ ಫ್ಲಡೆಡ್ ಡ್ಯೂ ಟು ಮೆಲ್ಟ್ ಆಫ್ ಐಸ್ ಹೆಡ್, ಒಂದು ದೊಡ್ಡ ಐಸಿನ ಬಂಡೆ ಕರಗಿರೋದ್ರಿಂದ 2ನೇ ನದಿ ಉಕ್ಕಿ ಹರಿತಾ ಇರುತ್ತೆ, ಫ್ಲಡ್ ಅಂದರೆ ಪ್ರವಾಹದ ರೀತಿ ಹರಿತಾ ಇರುತ್ತೆ. ಹಿ ಕಲೆಕ್ಟೆಡ್ ಸಮ್ ಗ್ರಾಸ್ ಆ್ಯಂಡ್ ಮೇಡ್ ಎ ರೋಪ್ ಟೈಡ್ ಟು ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಬ್ರದರ್. ಆದ್ದರಿಂದ 2ನೇ ನದಿ ದಾಟುವಾಗ ಅವನು ಕೆಲವೊಂದಿಷ್ಟು ಗ್ರಾಸ್ನ ಕಲೆಕ್ಟ್ ಮಾಡ್ತಾನೆ, ಅದನ್ನು ರೋಪ್ ಆಗಿ ಕನ್ವರ್ಟ್ ಮಾಡಿಕೊಂಡು ತನಗೆ ಮತ್ತು ತನ್ನ ತಮ್ಮನಿಗೆ ಕಟ್ಕೊತಾನೆ ಆ ರೋಪ್ನಿಂದ. ಹಿ ಮೂಡ್ ಆನ್ ಬ್ರೋಕನ್ ಬ್ರಿಡ್ಜ್, ಅಲ್ಲಿ ಮುರಿದ್ರಂಥ ಬ್ರಿಡ್ಜ್ ಇರುತ್ತೆ, ಆ ಬ್ರಿಡ್ಜಿನ ಸಹಾಯದಿಂದ ದಾಟಕ್ಕೆ ಪ್ರಯತ್ನ ಮಾಡ್ತಾನೆ. ಮೂಮೆಂಟ್ ಮಾಡುವಾಗ ಇಂಚ್ ಬೈ ಇಂಚ್ ನಿಧಾನವಾಗಿ ದಾಟ್ತಾನೆ. ದಾಟುವಾಗ ಹಿ ಕ್ಯಾಪ್ಟ್ ಹಿಸ್ ಬ್ರದರ್ ಹೆಡ್ ಎಬೋ ದ ರಿವರ್, ನೀರಿನಲ್ಲಿ ಮುಳುಗದಂತೆ ಅವನ ತಮ್ಮನ ತಲೆಯನ್ನು ಎತ್ತಿ ಹಿಡಿದಿರ್ತಾನೆ. ವೆನ್ ಹಿ ರೀಚ್ ಎ ರೋಡ್, ಯಾವಾಗ ಅವನ ರೋಡಿಗೆ ಬಂದು ತಲುಪ್ತಾನಲ್ಲ ಆ ಟೈಮ್ನಲ್ಲಿ ಹಿ ವಾಸ್ ವೆಟ್, ಅದನ್ನ ಪೂರ್ತಿಯಾಗಿ ಹಸಿಯಾಗಿರ್ತಾನೆ, ಕೋಲ್ಡ್ ಅತ್ಯಂತ ಅವನಿಗೆ ತಂಪಾಗಿರುತ್ತೆ. ಹಿ ಸ್ಟ್ಯಾಂಡ್ ಆನ್ ದ ನೀ, ಅವನು ತನ್ನ ಹಿಂಬಡ ತನ್ನ ಮೊಣಕಾಲೂರಿ ಕೂತ್ ಬಿಟ್ಟಿರ್ತಾನೆ. ಹಿ ವಾಸ್ ಅ ಕ್ರೌಲಿಂಗ್, ತೆವಳ್ತಾ ತೆವಳ್ತಾ ರೋಡಿಗೆ ಬಂದು ತಲುಪ್ತಾನೆ. ಯಾವಾಗ ಅವನು ರೋಡಿಗೆ ಬಂದು ತಲುಪ್ತಾನಲ್ಲ ಅಲ್ಲಿಂದ ಅವನು ಒಂದು ಟ್ರಕ್ ಹಿಡಿದು ಹಾಸ್ಪಿಟಲ್ನ ರೀಚ್ ಆಗ್ತಾನೆ. ಹಿ ರೀಚ್ಡ್ ಹಾಸ್ಪಿಟಲ್ ಬೈ ಬೋರ್ಡಿಂಗ್ ಆನ್ ಎ ಟ್ರಕ್, ಟ್ರಕ್ಕನ್ನು ಏರಿ ಹಾಸ್ಪಿಟಲ್ನ ತಲುಪ್ತಾನೆ. ಹಿ ವಾಸ್ ಲಿವಿಂಗ್ ಇನ್ ಹಾಸ್ಪಿಟಲ್ ಕಾಂಪೌಂಡ್, ಅವನು ಹಾಸ್ಪಿಟಲ್ ಒಳಗಡೆ ಹೋಗಲ್ಲ, ಹಾಸ್ಪಿಟಲ್ ಕಾಂಪೌಂಡ್ನಲ್ಲೇ ಇರ್ತಿರ್ತಾನೆ. ವೈಲ್ ಹೀಸ್ ಬ್ರದರ್ ವಾಸ್ ಟ್ರೀಟೆಡ್ ಬೈ ಡಾಕ್ಟರ್ಸ್, ಡಾಕ್ಟರ್ಸ್ ಅವ್ರು ತಮ್ಮನ್ನ ಟ್ರೀಟ್ ಮಾಡ್ತಿರ್ತಾರೆ. ಹಿ ವಾಸ್ ಕಾಲ್ಡ್ ಔಟ್, ಆ ಡಾಕ್ಟರ್ ಬಂದು ಶೇರ್ ಸಿಂಗ್ನ ಕರೀತಾರೆ, ಲೌಡರ್ ಬೈ ಡಾಕ್ಟರ್ ಶೇರ್ ಸಿಂಗ್ ಬಹದ್ದೂರ್, ಈ ಶೇರ್ ಸಿಂಗ್ಗೆ ಬಹದ್ದೂರ್ ಅಂತ ಡಾಕ್ಟರ್ಸ್ ಕರೀತಾರೆ. ಯುವರ್ ಬ್ರದರ್ ವಿಲ್ ಲಿವ್, ನಿನ್ನ ತಮ್ಮ ಬದುಕಿದ ಅಂತೇಳಿ ಅವನಿಗೆ ತಿಳಿಸ್ತಾರೆ. ಹಿ ಗಾಟ್ ಬಹದ್ದೂರ್ ಟೈಟಲ್ ಫಾರ್ ಸೇವಿಂಗ್ ಹಿಸ್ ಬ್ರದರ್ ರಿಸ್ಕಿಂಗ್ ಹಿಸ್ ಲೈಫ್. ತೊ ಅವನ ಜೀವನದ ರಿಸ್ಕ್ ನೋಲ್ಗೆ ಹಾಕಿ ತನ್ನ ತಮ್ಮನ್ನು ಕಾಪಾಡಿದ್ದಕ್ಕೋಸ್ಕರ ಅವನಿಗೆ ಬಹದ್ದೂರ್ ಅನ್ನೋ ಟೈಟಲ್ ಸಿಗುತ್ತೆ. ಸೊ ಈ ಸ್ಟೋರಿಯಲ್ಲಿ ಇದಿಷ್ಟು ಬರೆದ್ರೆ ಸಾಕು. ನೀವು ಮೊದಲೇದ್ದು ಶೇರ್ ಸಿಂಗ್ನ ಪರಿಚಯ ಮಾಡಬೇಕಾಗುತ್ತೆ. ಶೇರ್ ಸಿಂಗ್ ಯಾರು? 12 ವರ್ಷದ ಒಬ್ಬ ವೀರ ಬಾಲಕನಾಗಿರ್ತಾನೆ. ಸೊ ಮೊದಲು ಶೇರ್ ಸಿಂಗ್ ಯಾರಂತ ನಾವು ಪರಿಚಯ ಮಾಡಬೇಕಾಗುತ್ತೆ. ಸೊ ಶೇರ್ ಸಿಂಗ್ 12 ವರ್ಷದ ಒಬ್ಬ ಬಾಲಕ.
ಸೊ ಈ 12 ವರ್ಷದ ಬಾಲಕ ಏನಿದ್ದಾನಲ್ಲ ಇವನು ತಮ್ಮ ಯಾರು ಅದನ್ನು ಪರಿಚಯ ಮಾಡಬೇಕಾಗುತ್ತೆ. ಸೊ ಅವನ ತಮ್ಮ ಕನ್ವರ್, ಸೊ ಕನ್ವರ್ಗೆ ಏನಾಗಿರುತ್ತೆ ಸ್ಟಮಕ್ ಪೇನ್ ಮತ್ತು ಯೂಶುವಲ್ಗಿಂತ ಹೆಚ್ಚು ಜ್ವರ ಬಂದಿರುತ್ತೆ. ಸೊ ಎರಡೂ ಇರೋದ್ರಿಂದ ಅವನ ತಾಯಿ ಏನು ಹೇಳ್ತಾಳೆ ಅವಂಗೆ ಅದನ್ನು ಸ್ಟೋರಿ ಬರೀಬೇಕಾಗುತ್ತೆ. ತಾಯಿ ಏನು ಪ್ರಿಪ್ರೇಷನ್ ಮಾಡಿಕೊಡ್ತಾಳೆ ಮತ್ತು ತಾಯಿ ಜೊತೆಗೆ ಯಾಕೆ ಬರಲ್ಲ ಈ ಮೂರನ್ನು ಬರೀಬೇಕಾಗುತ್ತೆ. ತಾಯಿ ಒಂದು ತನ್ನ ಕಡೆ ಇರೋ 2 ಸಾರಿಯಲ್ಲಿ 1 ಸಾರಿನ ಸ್ಲಿಂಗ್ ಅಂದರೆ ಒಂದು ಉಯ್ಯಾಲೆ ಟೈಪ್ ರೆಡಿ ಮಾಡಿ ಕೊಡ್ತಾಳೆ. ಅವನು ಎತ್ಕೊಂಡು ಹೋಗೋಕ್ಕಾಗಲಾರ ಪರಿಸ್ಥಿತಿ ಇರುತ್ತೆ, ಯಾಕಂದರೆ 2 ನದಿ ಒಂದು ಕಾಡು ದಾಟಬೇಕು. ನಂತರ ತಾಯಿ ಯಾಕೆ ಬರುವುದಿಲ್ಲ ಅಂದ್ರಕ್ಕೆ ತಾಯಿ ಮನೆಯಲ್ಲಿರುವಂಥ ದನಕರುಗಳನ್ನ ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕಾಗಿರುತ್ತೆ ಮತ್ತು ಇರುವಂಥ ಒಂದು ಭೂಮಿ ಒಳಗೆ ಕೆಲಸ ಮಾಡಲೇಬೇಕಾಗಿರುತ್ತೆ ಹೊಟ್ಟೆಪಾಡಿಗೋಸ್ಕರ. ಸೊ ಅವಳಿಗೆ ಬರೋಕ್ಕಾಗೋದಿಲ್ಲ. ಇನ್ನು ಶೇರ್ ಸಿಂಗ್ ಎಷ್ಟು ದಾಟಿ ನಾವು ಅವ ಕಾಲ್ಘಾಟ್ನ ತಲುಪಬೇಕಾಗಿರುತ್ತೆ, ಒಂದು ಅರಣ್ಯನ 2 ನದಿಗಳನ್ನು. ಅರಣ್ಯ ದಾಟುವಾಗ ಅವ ಏನೇನು ಮೀಟ್ ಆಗ್ತಾನೆ ಮತ್ತು ಅರಣ್ಯದೊಳಗೆ ಇರೋ ಪ್ರಾಣಿಗಳು ಯಾವ್ಯಾವ ನಾವು ಪರಿಚಯ ಮಾಡಬೇಕಾಗುತ್ತೆ. ಸೊ ಅರಣ್ಯದಲ್ಲಿರುವ ಪ್ರಾಣಿಗಳು ಯಾವ್ಯಾವ ಅಂದ್ರದ್ರೊಳಗೆ ಮಂಕೀಸ್ ಕೊಟ್ಟಿದ್ದಾರೆ, ಪ್ಯಾಂಥರ್ ಕೊಟ್ಟಿದ್ದಾರೆ, ಎಲಿಫೆಂಟ್ ಕೊಟ್ಟಿದ್ದಾರೆ, ಬಿಯರ್ಸ್ ಕೊಟ್ಟಿದ್ದಾರೆ, ಪಿಕಾಕ್ ಕೊಟ್ಟಿದ್ದಾರೆ, ಟೈಗರ್ಸ್ ಕೊಟ್ಟಿದ್ದಾರೆ. ಸೊ ಯಾರು ಪ್ರಾಣಿಗಳ ಹೆಸರು ಬರೆದು ನಂತರ ಇವಂಗೆ ಮೀಟ್ ಆಗುವ 2 ಪ್ರಾಣಿಗಳು ಯಾವ ಅಂದ್ರೆ ಎಲಿಫೆಂಟ್ ಮತ್ತು ಸ್ನೇಕ್. ನಂತರದಲ್ಲಿ ಒಂದು ನದಿ ದಾಟುವಾಗ ಒನ್ನೆ ನದಿ ಏನ್ ಒಳಗೊಂಡಿತ್ತು ಅಂದ್ರೆ ಅತಿಯಾದ ಕೋಲ್ಡ್ ಆದ ನೀರನ್ನು ಹೊಂದಿತ್ತು ಮತ್ತು ಆಳವಾಗಿತ್ತದ, ಐಸಿ ಕೋಲ್ಡ್ ಮತ್ತು ಡೀಪ್ ಇತ್ತು ನದಿ. ನಂತರ 2ನೇ ನದಿ ದಾಟುವಾಗ ಯಾವ ರೀತಿ ದಾಟ್ತಾನೆ ಅದನ್ನು ಬರಿಬೇಕು. ಮೊದಲು ಅವ ಗ್ರಾಸ್ ಹುಡುಕ್ತಾನೆ, ಆ ಗ್ರಾಸ್ದಿಂದ ಒಂದು ರೋಪ್ ಮಾಡ್ಕೊತಾನೆ, ರೋಪ್ನ ತನಗೆ ಮತ್ತು ತನ್ನ ತಮ್ಮನಿಗೆ ಕಟ್ಕೊಂಡು ಮುರಿದ್ರು ಬ್ರಿಡ್ಜನ್ನ ನಿಧಾನವಾಗಿ ಇಂಚ್ ಬೈ ಇಂಚ್ ಸ್ಟೆಪ್ ವೈಸ್ ಸ್ಟೆಪ್ ದಾಟ್ತಾ ಹೋಗ್ತಾನೆ. ಸೊ ಇದನ್ನು ಬರೆದಿಂದ ಅವ ರೋಡಿಗೆ ಬಂದು ತಲುಪಿದಾಗ ಅವನ ಪರಿಸ್ಥಿತಿ ಏನಾಗಿತ್ತು ಅದನ್ನು ಬರಿಬೇಕಾಗುತ್ತೆ. ರೋಡಿಗೆ ಬಂದು ತಲುಪಿದಾಗ ಹಿ ವಾಸ್ ವೆಟ್, ಅತಿ ಹಸಿಯಾಗಿರ್ತಾನೆ. ಹಿ ವಾಸ್ ಐಸಿ ಕೋಲ್ಡ್, ಅತ್ಯಂತ ತಂಪಾಗಿರುತ್ತೆ ಅವಂಗೆ. ಮತ್ತು ಹಿ ಸ್ಟ್ಯಾಂಡ್ ಆನ್ ನೀಸ್, ಮೊಣಕಾಲು ಊರಿ ನಿಂತಿರ್ತಾನೆ, ನಡೆಯುವಂಥ ಹೆಜ್ಜೆ ಇಡುವಂಥ ಶಕ್ತಿ ಸತೆಕ್ಕೆ ಅವನಲ್ಲಿ ಇರುವುದಿಲ್ಲ. ನಂತರ ಕ್ರೌಲಿಂಗ್, ತೆವಳ್ಕೊಂತ ತೆವಳ್ಕೊಂತ ಹಾಗೋ ಹೀಗೋ ಮಾಡಿ ರೋಡ್ ಬಂದು ತಲುಪ್ತಾನೆ. ನಂತರ ಒಂದು ಟ್ರಕ್ ಏರಿ ಹಾಸ್ಪಿಟಲ್ಗೆ ರೀಚ್ ಆಗ್ತಾನೆ. ಹಾಸ್ಪಿಟಲ್ ಒಳಗಡೆ ಹೋಗಲ್ಲ, ಹಾಸ್ಪಿಟಲ್ ಕಾಂಪೌಂಡ್ ಲ್ಲೇ ಇರ್ತಾನೆ. ಡಾಕ್ಟರ್ ಬಂದು ಅವನಿಗೆ ಅವನ ತಮ್ಮ ಬದುಕಿರೋ ಸುದ್ದಿನ ತಿಳಿಸ್ತಾರೆ. ಅವರೇ ಇವಂಗೆ ಬಹದ್ದೂರ್ ಅಂತ ಬಿರುದು ಕೊಡ್ತಾರೆ, ಯಾಕಂದ್ರೆ ತನ್ನ ಲೈಫ್ನ ರಿಸ್ಕ್ ಮಾಡಿ ಅವ ಸೇವ್ ಮಾಡುತ್ತಾನೆ ಶೇರ್ ಸಿಂಗ್ನ. ಇದಿಷ್ಟು ನೀವು ಆನ್ಸರ್ ಒಳಗೆ ಬರಿಬೇಕು. ಫಾರೆಸ್ಟ್ ಒಳಗೆ ಸಿಗುವಂಥ ಪ್ರಾಣಿಗಳು ಯಾವುವು, ಫಾರೆಸ್ಟ್ ಒಳಗೆ ಅವ ಒಟ್ಟು ಏನೇನು ಪ್ರಾಣಿಗಳು ಇರ್ತಾವೆ ಅದನ್ನು ಬರಿತೀವಿ. 1ನೇ ನದಿ ಆಗಿರೋ ಲಕ್ಷಣ ಏನು, 2ನೇ ನದಿ ಅವ ಯಾವ ರೀತಿ ದಾಟ್ತಾನ, ರೋಡಿಗೆ ಬಂದು ತಲುಪಿದಾಗ ಅವನ ಪರಿಸ್ಥಿತಿ ಏನಾಗಿತ್ತು, ಯಾರು ಅವನಿಗೆ ಬಿರುದು ಕೊಡ್ತಾರೆ, ಇವಿಷ್ಟು ನಿಮಗೆ ಅಲ್ಲಿ ಆನ್ಸರ್ ಒಳಗೆ ಕಂಪಲ್ಸರಿ ಬರಬೇಕಾಗಿರುವಂಥ ಪಾಯಿಂಟ್ ಆಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.